ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಎರಡನೆಯ ಸುತ್ತಿನ ಅಭಿಯಾನ ಕತೆ ವಾಸ್ತವ ಲೇಖಕಿ ಶ್ರೀಮತಿ ಸರಸ್ವತಿ ನಟರಾಜ್ ಧ್ವನಿ ಪ್ರಸ್ತುತಿ ಮಾಲತಿ ಶ್ರೀನಿವಾಸನ್. ದೀನುಗೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಕೋಪವೂ ಬರುತ್ತಿತ್ತು. ಕೋಪ ಯಾರ ಮೇಲೆ? ಇನ್ಯಾರು ತನ್ನ ಕ್ಲಾಸಿನವನೇ ಆದ ಕಿಶೋರನ ಮೇಲೆ. ತನ್ನಮ್ಮನ ಕ್ಲೋಸ್ ಫ್ರೆಂಡು ಆಗಿರುವ ತನ್ನ ಕ್ಲಾಸ್ ಟೀಚರ್ ಸುಷ್ಮಾ ಮಿಸ್ ಮೇಲೆ. ಇನ್ನೇನು ಕಣ್ಣಿಂದ ಧುಮುಕೇ ಬಿಡ್ತೀನಿ ಎಂದು ಹಠ ಮಾಡುತ್ತಿದ್ದ ಕಣ್ಣೀರನ್ನು ಬಲವಂತವಾಗಿ ರೆಪ್ಪೆ ಮಿಟುಕಿಸಿ ಅಲ್ಲೇ ಉಳಿಯುವಂತೆ ಮಾಡಿದ್ದ. ಶಾಲೆಯಿಂದ ವಾಪಸ್ ಬರ್ತಾ ಕಾರಿನಲ್ಲೂ ಡ್ರೈವರ್ ಅಂಕಲ್ ಜೊತೆ ದಿನಾಲೂ ಹರಟುತ್ತಿದ್ದಂತೆ ಹರಟಲಿಲ್ಲ. ಜಾನ್ಗೂ ತುಂಬ ಆಶ್ಚರ್ಯ. ಇವತ್ತೇನು ದೀನು ಮರಿ ತನ್ನ ಜೊತೆ ಮಾತು ಆಡದೆ ಮಂಕಾಗಿ ಕುಳಿತಿದ್ದಾನೆ ಎಂದು ಎರಡು ಮೂರು ಸಲ ಮಾತಾಡಿಸಲು ಪ್ರಯತ್ನ ಪಟ್ಟ. ಆದರೆ ದೀನು ಹ್ಞೂ ಹ್ಞೂ ನಲ್ಲೇ ಮುಗಿಸಿದ್ದರಿಂದ ಸುಮ್ಮನಾದ. ಅವನಿಗೂ ಗೊತ್ತು, ಸಿಟ್ಟು ಬಂದಾಗ ದೀನುವನ್ನು ಮಾತನಾಡಿಸಿದರೆ ತನ್ನ ಗತಿ ಏನು ಎಂದು. ತನ್ನ ಮೂಡ್ ಚೆನ್ನಾಗಿದ್ದಾಗ ಮಾತ್ರ ಜಾನ್ ಜೊತೆ ಹರಟುತ್ತಿರುತ್ತಾನೆ. ಮನೆಗೆ ಹೋದ ತಕ್ಷಣ ಬ್ಯಾಗನ್ನೊಂದು ಕಡೆ ಎಸೆದು ಶೂ ಬಿಚ್ಚಿ ಅಲ್ಲೊಂದು ಇಲ್ಲೊಂದು ಎಸೆದು ತನ್ನ ಮಹಡಿಯ ಮೇಲಿನ ರೂಮ್ ಸೇರಿ ಸುಮ್ಮನೆ ಬಿದ್ದುಕೊಂಡ. ದೀನು ಬರುವಷ್ಟರಲ್ಲಿ ಟೇಬಲ್ ಮೇಲೆ ತಿನ್ನಲು ಬಿಸಿ ಬಿಸಿ ಸ್ನ್ಯಾಕ್ಸ್ ಹಾರ್ಲಿಕ್ಸ್ ರೆಡಿಯಾಗಿರುತ್ತೆ. ಕಾರಿನ ಹಾರ್ನ್ ಕೇಳಿ 15 ನಿಮಿಷವಾದರೂ ಮಗ ಡೈನಿಂಗ್ ಟೇಬಲ್ ಬಳಿ ಕಾಣಿಸಿದಾಗ ರಜನಿ ತಾನೇ ಮೇಲೆ ಹೋದಳು. ಯೂನಿಫಾರ್ಮ್ ಬಿಚ್ಚದೆ ಕಾಲೂ ತೊಳೆಯದೆ ಹಾಸಿಗೆಯ ಮೇಲೆ ಬಿದ್ದುಕೊಂಡಿದ್ದ ಮಗನನ್ನು ನೋಡಿದ ತಕ್ಷಣ ಗಾಬರಿಯಾಯಿತು. ಏನಾಯ್ತು ಮರಿ, ಹುಷಾರಿಲ್ಲವಾ ಎಂದು ಹಣೆ ಕುತ್ತಿಗೆ ಮುಟ್ಟಿ ಬಿಸಿಯಾಗಿಲ್ಲವೆಂದು ಖಾತ್ರಿಪಡಿಸಿಕೊಂಡಳು. ಏನಾಯ್ತು ಮರಿ, ಸ್ಕೂಲಲ್ಲಿ ಏನಾದರೂ ತರಲೆ ಮಾಡಿ ಮಿಸ್ ಹತ್ರ ಬೈಸ್ಕೊಂಡ್ಯಾ? ಹೋಗಮ್ಮ, ನಾನೇನು ಮಿಸ್ ಹತ್ರ ಬೈಸ್ಕೊಳ್ಳೋ ಕೆಲಸ ಮಾಡಿಲ್ಲ. ಇನ್ನೂ ನಾನು ಯಾವಾಗಲೂ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಮಿಸ್ ಯಾವಾಗಲೂ ಹೊಗಳ್ತಿರ್ತಾರೆ. ಮತ್ತ್ಯಾಕೆ ಈ ರೀತಿ ಇದ್ದೀಯಾ? ಏನಾಯ್ತು? ನಂಗೆ ಇವತ್ತು ತುಂಬ ಬೇಜಾರಾಯ್ತಮ್ಮ. ಮೊನ್ನೆ ಚಾರಿಟಿ ಅಂತ ಡ್ಯಾಡಿ ಹತ್ರ 100 ರೂಪಾಯಿ ಕೇಳಿ ತಗೊಂಡು ಹೋಗಿ ಕೊಡಲಿಲ್ವಾ? ನಮ್ಮ ಕ್ಲಾಸಲ್ಲೆಲ್ಲ ನಾನೇ ಜಾಸ್ತಿ ಕೊಟ್ಟಿದ್ದು. ಎಲ್ಲರೂ 10 20 ಕೊಟ್ಟರು, ಒಂದಿಬ್ಬರು 50 ರೂಪಾಯಿ ಕೊಟ್ಟರು. ಇವತ್ತು ಅಸೆಂಬ್ಲಿಲಿ ನಮ್ಮ ಮಿಸ್ಸು ಎಲ್ಲರನ್ನೂ ಹೊಗಳಿ ಥ್ಯಾಂಕ್ಸ್ ಹೇಳಿದರು. ಆ ದುಡ್ಡೆಲ್ಲ ನಮ್ಮ ಸ್ಕೂಲಲ್ಲಿ ಓದ್ತಾ ಇರೋ ಒಬ್ಬ ಹುಡುಗಿ ತಾಯಿಯ ಆಪರೇಷನ್ಗಂತೆ. ಅವರು ಬಡವರಂತೆ. ಕೊನೆಗೆ ಮಿಸ್ ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನೌನ್ಸ್ ಮಾಡಿದರು. ನಮ್ಮನ್ನೆಲ್ಲ ಹೊಗಳಲಿ ಪರವಾಗಿಲ್ಲ, ಕೊನೆಗೆ ಕಿಶೋರನ್ನು ಕೂಡ ಹೊಗಳಿದ್ರು. ಅವನು ಕೊಟ್ಟಿದ್ದು ಎಷ್ಟು ಗೊತ್ತಾ? ಬರೀ 5 ರೂಪಾಯಿ. ಅವನನ್ನು ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿದರು. ಆ್ಯನ್ಯುವಲ್ ಡೇಗೆ ಅವನಿಗೆ ಪ್ರೈಸ್ ಬೇರೆ ಕೊಡ್ತಾರಂತೆ. ಇದು ಸರಿನಾ ಅಮ್ಮ? ದಿನು ಈಗ ಕಣ್ಣೀರನ್ನೂ ಮರೆಮಾಚುವ ಪ್ರಯತ್ನ ಪಡಲಿಲ್ಲ. ರಜನಿ ಮಗನ ಕಣ್ಣೀರೊರೆಸಿ ತಲೆ ಸವರಿದಳು. ಸರಿ, ನಿಮಗೆ ಹೆಲ್ಪ್ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಹೊಗಳಲಿ ಅಂತ ಆಸೆ ಪಡಬಾರ್ದು. ನಡಿ, ತಿಂಡಿ ತಿನ್ನುವೆ ಅಂತೆ. ಹೋಗಮ್ಮ, ಸುಷ್ಮಾ ಮಿಸ್ ನಿನ್ನ ಫ್ರೆಂಡ್ ತಾನೇ? ಫ್ರೆಂಡ್ ಮಗನಿಗಿಂತ ಆ ಕಿಶೋರ್ ಅವನಿಗೆ ಜಾಸ್ತಿನಾ? ಅವರು ಮಾಡಿದ್ದು ಪಾರ್ಶಿಯಾಲ್ಟಿ ತಾನೇ? ಹ್ಞೂ ಹ್ಞೂ, ಮಿಸ್ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಸರಿ, ನಿನ್ನ ಮಿಸ್ ಹತ್ರ ನಾನು ಮಾತಾಡ್ತೀನಿ. ಈಗ ಹೇಳು, ತಿಂಡಿ ತಿಂದು ಆಡ್ಕೊಳ್ಳುವಂತೆ. ಸಂಜೆ ಸುಷ್ಮಾ ಫೋನ್ ಮಾಡಿದಾಗ ಅದು ಇದು ಮಾತನಾಡುತ್ತಾ, ದೀನುಗೆ ಇವತ್ತು ನಿನ್ನ ಮೇಲೆ ಸಿಟ್ಟು ಬಂದಿದೆ ಎಂದು ದೀನು ಸಂಜೆ ಹೇಳಿದ್ದನ್ನೆಲ್ಲ ಹೇಳಿದಳು. ಸುಷ್ಮಾ ನಕ್ಕು ನುಡಿದಳು. ಅಷ್ಟೇನಾ? ನಾನು ನಾಳೆ ದೀನುನ 1/2 ಗಂಟೆ ತಡವಾಗಿ ಕಳಿಸ್ತೀನಿ. ನನ್ನ ಜೊತೆ ಕರ್ಕೊಂಡು ಹೋಗಿ, ನಾನೇ ನಿಮ್ಮನೆಗೆ ಕರ್ಕೊಂಡು ಬರ್ತೀನಿ. ಕಾರು ಕಳಿಸ್ಬೇಡ. ರಜನಿಗೆ ಸುಷ್ಮಾನ ಬಗ್ಗೆ ತುಂಬ ವಿಶ್ವಾಸ. ಮಾರನೆಯ ದಿನ ದೀನು ಕಾರಿಗಾಗಿ ಕಾಯ್ತಾ ಇದ್ದಾಗ ಸುಷ್ಮಾ ಬಂದು ತನ್ನ ಜೊತೆ ಕರೆದೊಯ್ದಳು. ಬಾ ದೀನು, ಇವತ್ತು ನಾನು ನಿಮ್ಮನೆಗೆ ಬರೋಣ ಅನ್ಕೊಂಡಿದ್ದೀನಿ. ಮೊದಲು ನಮ್ಮ ಮನೆಗೆ ಹೋಗೋಣ. ದೀನು ಒಲ್ಲದ ಮನಸ್ಸಿನಿಂದಲೇ ಸುಷ್ಮಾ ಜೊತೆ ಹೊರಟ. ಸುಷ್ಮಾ ತನ್ನ ಮನೆಗೆ ಕರೆದೊಯ್ದು ತಿನ್ನಲು ಬಿಸ್ಕತ್ ಹಣ್ಣು ಕೊಟ್ಟಳು. ದೀನು ಬಿಗುಮಾನದಿಂದಲೇ ಮಿಸ್ ಕೊಟ್ಟಿದ್ದನ್ನೆಲ್ಲ ಮುಗಿಸಿದ. ಮಿಸ್ ಜೊತೆ ಬರುವಾಗ ದೀನುಗೆ ಆಶ್ಚರ್ಯ. ಇದೇನು, ಇದು ನಮ್ಮ ಮನೆ ರಸ್ತೆ ಅಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳಿಯೂ ಕೇಳಿದ. ತಡಿ, ನೀನೇ ನೋಡುವೆಯಂತೆ. ಮಿಸ್ ಸೀದಾ ನಡೆದು ಆ ದೊಡ್ಡ ಮನೆಯ ಕಾಂಪೌಂಡಿನೊಳಗೆ ಹಿಂಭಾಗದಲ್ಲಿದ್ದ ಚಿಕ್ಕ ಔಟ್ ಹೌಸ್ನೊಳಕ್ಕೆ ಹೊಕ್ಕಳು.
ಓಣಿಯಲ್ಲಿ ಮಿಸ್ ಹಿಂದೆ ನಡೆದು ಬರುತ್ತಿದ್ದ ದೀನುಗೆ ಆಶ್ಚರ್ಯ. ಆ ಪುಟ್ಟ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಇಷ್ಟು ಚಿಕ್ಕ ಮನೆಯಲ್ಲಿ ಜನ ಹೇಗಿರ್ತಾರೆ ಎಂದು ಬೆರಗಾದ. ಪುಟ್ಟ ಹಾಲ್ನ ಮೂಲೆಯಲ್ಲಿ ಮಲಗಿರುವ ಒಬ್ಬ ಗಂಡಸು, ಅಲ್ಲೇ ಕೈಗೆ ಸಿಕ್ಕಿದ ಸಾಮಾನಿಟ್ಟುಕೊಂಡು ಆಟವಾಡಿಕೊಂಡಿರುವ 3-4 ವರ್ಷದ ಹೆಣ್ಣುಮಗು, ಅಡ್ಡಗೋಡೆಯ ಆಚೆ ಸ್ಟೌ ಹತ್ತಿಸಲು ಕಡ್ಡಿಗೀರುತ್ತಿರುವ ಕಿಶೋರ್. ಅರೆ, ಇದು ಕಿಶೋರ್ ಮನೇನಾ? ಇಷ್ಟು ಬೇಗ ಮನೆಗೆ ಬಂದು ಅಡಿಗೆ ಮನೆಯಲ್ಲಿ ತಾನೇ ಸ್ಟೌ ಹತ್ತಿಸ್ತಾ ಇದ್ದಾನಲ್ಲ, ಇವರಮ್ಮ ಇಲ್ಲವೇ? ದೀನು ಮನಸ್ಸಿನಲ್ಲೇ ಯೋಚಿಸಿದ. ಸುಷ್ಮಾ ಮಿಸ್ ಮತ್ತು ದೀನುವನ್ನು ನೋಡಿ ಕಿಶೋರ್ಗೆ ಗಲಿಬಿಲಿಯಾಯಿತು. ಗಡಿಬಿಡಿಯಿಂದಲೇ ಎದ್ದು, ಬನ್ನಿ ಮಿಸ್ ಎಂದು ಚಾಪೆ ಹಾಕಿ, ಕುತ್ಕೊಳ್ಳಿ ಮಿಸ್ ಎಂದ. ನಿಮ್ಮ ತಾಯಿ ಇನ್ನೂ ಬಂದಿಲ್ಲವೇ ಕಿಶೋರ್? ಹಪ್ಪಳ ಬೇಕಿತ್ತು, ಅದಕ್ಕೆ ಬಂದೆ. ದೀನೂ ಜೊತೆಯಲ್ಲಿ ಕರ್ಕೊಂಡು ಬಂದೆ. ಇಲ್ಲ ಮಿಸ್, ಅಮ್ಮ ಬರೋದು 6 ಗಂಟೆ ಮೇಲೆ, ನಾನೇ ತೆಕ್ಕೊಡ್ತೀನಿ ತಾಳಿ ಎಂದು ಬೀರುವಿನಿಂದ ಹಪ್ಪಳದ ಪ್ಯಾಕೆಟ್ಗಳನ್ನು ತೆಗೆದುಕೊಟ್ಟು ಸುಷ್ಮಾ ಕೊಟ್ಟ ದುಡ್ಡನ್ನು ಸಂಕೋಚದಿಂದಲೇ ಇಸಿದುಕೊಂಡು, ಮಿಸ್ ದೀನುಗೂ ನಿಮಗೂ ಹಾಲು ಬಿಸಿ ಮಾಡಿಕೊಡ್ತೀನಿ, ಇರಿ ಮಿಸ್ ಎಂದ. ಬೇಡ ಕಿಶೋರ್, ಮನೆಯಲ್ಲಿ ದೀನು ಅಮ್ಮ ಕಾಯ್ತಿರ್ತಾರೆ, ನಿಮ್ಮ ತಂದೆನ ಚೆನ್ನಾಗಿ ನೋಡ್ಕೊ, ಬರ್ತೀನಿ ಎಂದು ಹೇಳಿ ಕಿಶೋರ್ ತಂಗಿಯ ಕೆನ್ನೆ ಸವರಿ ಮಾತನಾಡಿಸಿ ಆಚೆ ನಡೆದವು ಸುಷ್ಮಾ. ನೋಡಿದ್ಯಾ ಕಿಶೋರ್ ಮನೆ ಪರಿಸ್ಥಿತಿ? ತಂದೆಗೆ ಆಕ್ಸಿಡೆಂಟ್ ಆಗಿ ಮಲಗಿದ್ದಾರೆ, ತಾಯಿ ಹಪ್ಪಳ ಸಂಡಿಗೆ ಮಾಡಿ ಮಾರ್ತಾರೆ, ಹೇಗೋ ಮನೆ ನಿಭಾಯಿಸ್ತಾ ಇದ್ದಾರೆ. ಕಿಶೋರ್ ಬೆಳಿಗ್ಗೆನೇ ಎದ್ದು ಒಂದೆರಡು ಬೀದಿಲಿ ಪೇಪರ್ ಹಂಚಲು ಹೋಗ್ತಾನೆ. ತಾಯಿ ಬರೋ ತನಕ ತಂದೇನ ನೋಡ್ಕೊಳ್ತಾ ತಂಗಿನೂ ನೋಡ್ಕೋತಾನೆ, ಓದಿನಲ್ಲೂ ಮುಂದೆ ಇದ್ದಾನೆ. ಇಷ್ಟಾಗಿ ತನ್ನ ತೊಂದರೆಯನ್ನ ಯಾರಲ್ಲಾದರೂ ಬಾಯಿ ಬಿಟ್ಟಿದ್ದು ನೋಡಿದ್ದೀಯಾ? ಇಷ್ಟು ಕಷ್ಟದಲ್ಲಿದ್ದರೂ ತಾನು ದುಡಿದಿದ್ದರಲ್ಲಿ 5 ರೂಪಾಯಿ ಕಷ್ಟಪಟ್ಟು ಉಳಿಸಿ ಚಾರಿಟಿಗೆ ಕೊಟ್ಟಿದ್ದಾನೆ. ನಾನು ಅದನ್ನು ಬೇಡವೆಂದು ಹೇಳಿದ್ದಿದ್ದರೆ ಅವನಿಗೆ ಎಷ್ಟು ನೋವಾಗ್ತಿತ್ತು ಅಲ್ವಾ? ಅದಕ್ಕೆ ಅದನ್ನು ತೆಗೆದುಕೊಂಡೆ. ಈಗ ಹೇಳು, ನಿಮ್ಮ ಡ್ಯಾಡಿ ಹತ್ತಿರ ಕೇಳಿ ಕೊಟ್ಟ 100 ರೂಪಾಯಿ ಖಂಡಿತ ದೊಡ್ಡದೇ, ಆದರೆ ಕಿಶೋರ್ ಕೊಟ್ಟ 5 ರೂಪಾಯಿಗೆ ಬೆಲೆ ಕಟ್ಟಲು ಸಾಧ್ಯವೇ? ನೀವಿಬ್ಬರೂ ಮೊದಲನೇ ರ್ಯಾಂಕ್ ಹಂಚಿಕೊಂಡಿದ್ದೀರಿ, ಆದರೆ ಓದಿನ ಜೊತೆ ಬೇರೆ ಸಂದರ್ಭಗಳನ್ನು ನೋಡಿ ಅವನಿಗೆ ಬೆಸ್ಟ್ ಸ್ಟೂಡೆಂಟ್ಗೆ ಶಿಫಾರಸು ಮಾಡಿದೆ. ಅದರ ಪ್ರೈಸ್ 500 ರೂಪಾಯಿಗಳು. ಅದರಿಂದ ಅವನಿಗೆ ಕೊಂಚವಾದರೂ ಸಹಾಯ ಆಗುತ್ತೋ ಇಲ್ವೋ ಹೇಳು. ನಾನು ಪಾರ್ಶಿಯಾಲಿಟಿ ಮಾಡಿದ್ದೀನಾ? ಇಲ್ಲ, ಸರಿಯಾದ ಹೆಸರು ರೆಕಮೆಂಡ್ ಮಾಡಿದ್ದೀನಾ? ದೀನುಗೆ ಮನಸ್ಸು ತುಂಬಿ ಬಂದಿತ್ತು, ಬೇಜಾರು ಆಗಿತ್ತು. ಆದರೆ ಈಗ ಬೇಜಾರಾಗಿದ್ದು ತನ್ನ ಮೇಲೆಯೋ? ತಾನು ಅನ್ಯಾಯವಾಗಿ ಸುಷ್ಮಾ ಮಿಸ್ಸನ್ನು ತಪ್ಪು ತಿಳಿದೆನಲ್ಲ, ಕಿಶೋರನ ಬಗ್ಗೆ ಅಸೂಯೆ ಪಟ್ಟನಲ್ಲ ಅಂತ. ಆ ತಪ್ಪನ್ನು ಹೇಗಾದರೂ ಸರಿಪಡಿಸಿಕೊಳ್ಳಬೇಕು. ಮಿಸ್ ಸಾರಿ ಮಿಸ್, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಇನ್ಮೇಲೆ ಕಿಶೋರನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೋತೀನಿ. ಮನೆ ಮುಂದೆ ಕಾಯುತ್ತಿದ್ದ ರಜನಿಯನ್ನು ನೋಡಿದ ಸುಷ್ಮಾ ಮಂದಹಾಸ ಬೀರಿದಳು. ದೀನೂನ ಕಣ್ಣುಗಳು ಅಮ್ಮನನ್ನು ನೋಡಿದ ಕೂಡಲೇ ಲಕಲಕಾ ಹೊಳೆದವು. ಇವತ್ತು ಮಿಸ್ ಹೋದ ಮೇಲೆ ಅಮ್ಮಂಗೆ ಎಷ್ಟೊಂದು ವಿಷಯ ಹೇಳಬೇಕು, ಕಿಶೋರನ ಬಗ್ಗೆ, ಅವನ ಅಮ್ಮ ಅಪ್ಪನ ಬಗ್ಗೆ, ತಂಗಿಯ ಬಗ್ಗೆ. ರಜನಿ ನಿರಾಳವಾಗಿ ಗೆಳತಿಯ ಕೈಯನ್ನು ಅದುಮಿ, ಬಾ ಕಾಫಿ ಕುಡಿಯೋಣವಂತೆ ಎಂದಳು.